ಹಾಯ್ ಎಲ್ಲರಿಗೂ ನಮಸ್ಕಾರ. ಓಕ್ ಆ್ಯಂಡ್ ಆರ್ಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯ ಸ್ಪೆಷಾಲಿಟಿ ಏನು ಓಕ್ ಆ್ಯಂಡ್ ಆರ್ಟ್ ಚಾನಲಲ್ಲಿ ಅಂದರೆ, ಡಿಫ್ರೆಂಟಾಗಿ ಡಿಫ್ರೆಂಟ್ ತರಕಾರಿ ಯೂಸ್ ಮಾಡಿ ಹೇಗೆ ಕೋಸಂಬರಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಎಳೆ ಹೀರೆಕಾಯಿ ಕೋಸಂಬರಿ ಮತ್ತು ಇನ್ನೊಂದು ಮೂಲಂಗಿ ಕೋಸಂಬರಿ ಹಾಗೂ ಹೆಸರುಬೇಳೆ ಕೋಸಂಬರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಅವರು ಸಹ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಚಾನಲ್ಗೆ ಸಪೋರ್ಟ್ ಮಾಡಿ. ತಡ ಮಾಡ್ತಾ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. 2 ಅವರ್ಸ್ ಮುಂಚೆನೇ ನೆನೆಸಿಟ್ಕೊಳ್ಳಿ ಹೆಸರು ಬೇಳೆನ. ಮತ್ತು ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ನೆನೆಸಿಟ್ಕೊಂಡಿರೋಂಥ ಹೆಸರು ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆನ ನೀವು 2 ಗಂಟೆ ಅಥವಾ 2-4 ಗಂಟೆಗಳ ಕಾಲ ಸಹ ನೆನೆಸಿಟ್ಕೊಬೋದು. ಅಟ್ಲೀಸ್ಟ್ 2 ಅವರ್ಸ್ ನೆನೆಸಿಟ್ಕೊಂಡಿರಬೇಕು ಹೆಸರು ಬೇಳೆನ. ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಸೌತೆಕಾಯಿ ತೊಗೊಂಡಿದ್ದೀನಿ. ಎಳೆ ಸೌತೆಕಾಯಿ ತೊಗೊಳ್ಳಿ, ಸ್ವಲ್ಪ ಕಾಯಿ ತುರಿ, 4-5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆ ತೊಗೊಂಡು ಅಥವಾ ಒಂದು ಬೌಲ್ ತೊಗೊಂಡು ಅದಕ್ಕೆ ಹೆಸರು ಬೇಳೆ, ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಸೌತೆಕಾಯಿ ಮತ್ತು ಕಾಯಿ ತುರಿ ಇಷ್ಟು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇವಾಗ ಇಷ್ಟು ಹಾಕಿದ್ಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಕಡಿಮೆ ಅನಿಸಿದ್ರೆ ಎಕ್ಸ್ಟ್ರಾ ಸಾಲ್ಟ್ನ ನೀವು ಆ್ಯಡ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಹಬ್ಬದ ಟೈಮಲ್ಲೆಲ್ಲ ಮಾಡಿ ಸಖತ್ತಾಗಿರುತ್ತೆ. ನೀವು ಡಯಟ್ ಮಾಡ್ತಿದ್ರು ಸಹ ಈ ಥರ ಮಾಡ್ಕೊಂಡು ನೀವು ತಿನ್ಬೋದು. ಇವಾಗ 2ನೇ ಥರದ ಕೋಸಂಬರಿ ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮೂಲಂಗಿ ಕೋಸಂಬರಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಅಂದರೆ ಸ್ವಲ್ಪ ಕಾಯಿ ತುರಿ, 2 ಈರುಳ್ಳಿ, 3 ಹಸಿರು ಮೆಣಸಿನ್ಕಾಯಿ, ಮತ್ತು ಮೂಲಂಗಿನ ತುರಿದು ಅದರ ರಸನ ಹಿಂಡ್ಕೊಂಡು ಇಟ್ಕೊಬೇಕು. ನೀವು 2-3 ಮೂಲಂಗಿ ತೊಗೊಬೋದು, ಅದರ ರಸನ ಹಿಂಡಿ ಇಟ್ಕೊಂಡಿರೋದು ಅದು. ಅದನ್ನ ನೀಟಾಗಿ ಗ್ರೇಟ್ ಮಾಡ್ಕೊಳ್ಳಿ ಮೂಲಂಗಿನ, ಮತ್ತು ಸ್ವಲ್ಪ ಕೊತ್ತಂಬರಿ. ನಾನು ಇಲ್ಲಿ ಮೂಲಂಗಿ ರಸನ ಹಿಂಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ತೊಗೊಳ್ಳೋಣ. ಬಾಣಲಿಗೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಮೂಲಂಗಿ ಕೋಸಂಬರಿಗೆ ಹೇಗೆ ಒಗ್ಗರಣೆ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು. ಸ್ವಲ್ಪ ಸಾಸಿವೆ ಹಾಕ್ಕೊತ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹೆಸರು ಬೇಳೆ ಹಾಕಿದ್ದೀನಿ ಒಗ್ಗರಣೆಗೆ. ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಸಹ ನೀವು ಡಯಟ್ ಎಲ್ಲ ಮಾಡ್ತಾಯಿದ್ರೆ ನೀವು ಅನ್ನ ಬದಲು ಈ ಥರ ಕೋಸಂಬರಿ ಮಾಡಿಕೊಂಡು ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಗ್ರೇಟ್ ಮಾಡಿಟ್ಕೊಂಡಿದ್ದಂಥ ಮೂಲಂಗಿನ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಕಾಯಿ ತುರಿ ಏನು ಇಟ್ಕೊಂಡಿದ್ವಿ ಗ್ರೇಟೆಡ್ ಕೊಕೊನಟ್ನ ಹಾಕ್ಕೋಬೇಕು, ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈಗೆಲ್ಲ ನೀಟಾಗಿ 1-2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿನ ಉದುರಿಸ್ಬೇಕು. ಉದುರಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟಾದರೆ ಮೂಲಂಗಿ ಕೋಸಂಬರಿ ರೆಡಿಯಾಗಿದೆ. ಸಖತ್ತಾಗಿರುತ್ತೆ, ನೀವು ಸಹ ಮನೇಲಿ ಒಂದು ಸಲ ಮಾಡಿ ನೋಡಿ ಹಾಗೂ ಹೇಗಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೂಲಂಗಿ ರಸನ ತೆಗೆಯೋದು ಮಾತ್ರ ಮರಿಬೇಡಿ. ಈಗ 3ನೇ ರೆಸಿಪಿ, ಹೇಗೆ ಎಳೆ ಹೀರೆಕಾಯಿ ಕೋಸಂಬರಿ ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 3-4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ,
ಒಂದು ಅಥವಾ ಎರಡು ಈರುಳ್ಳಿ. ನೀವು ಹೀರೆಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಒಂದು ಎರಡು ಈರುಳ್ಳಿ ತೊಗೊಳ್ಳಿ, ಹೀರೆಕಾಯಿ ಕಡಿಮೆ ಇದ್ದರೆ ಒಂದು ಈರುಳ್ಳಿ ಸಾಕು. ತುರಿದಿಟ್ಕೊಂಡಿದ್ದಂತಹ ಕಾಯಿ ತುರಿ. ಮತ್ತು ಇಲ್ಲಿ ಹೀರೆಕಾಯಿ ತೊಗೊಳ್ಳುವಾಗ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು, ಯಾಕಂದರೆ ಒಂದೊಂದು ಹೀರೆಕಾಯಿ ಕಹಿ ಬರುತ್ತೆ. ಹೀರೆಕಾಯಿನ ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಿಂದು ನೋಡಿದ್ರೆ ಕಹಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮತ್ತು ನೀವು ಎಳೆ ಹೀರೆಕಾಯಿ ತೊಗೋಬೇಕು, ಬಲ್ತಿರೋ ಹೀರೆಕಾಯಲ್ಲಿ ಚೆನ್ನಾಗಿ ಆಗೋದಿಲ್ಲ ಹೀರೆಕಾಯಿ ಕೋಸಂಬರಿ, ಹಾಗಾಗಿ ಎಳೆ ಹೀರೆಕಾಯಿನೇ ತೊಗೊಬೇಕು. ಈಗ ನಾನು ಮೇಲ್ಗಡೆ ಇರೋ ಸ್ವಲ್ಪ ಸಿಪ್ಪೆನ ಈ ಥರ ಎರ್ಕೊತಾ ಇದ್ದೀನಿ. ಆ ಸ್ವಲ್ಪ ಸಿಪ್ಪೆನ ತೆಗಿಬೇಕು. ನಾವು ಪೀಲರ್ ಇರುತ್ತಲ್ಲ, ಅದ್ರಲ್ಲಿ ನಾವು ಪೀಲ್ ಮಾಡ್ಕೋಬೋದು. ಪೀಲ್ ಮಾಡ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸಿಟ್ಕೊಳ್ಳೋಣ. ಈಗ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ. ಈಗ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದಾಗಿದೆ ಹೀರೆಕಾಯಿನ. ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಒಂದು ಪ್ಯಾನ್ ತೊಗೊಂಡು ಅಲ್ಲಿಗೆ ಒಂದು 3-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳುವಾಗ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ಹೆಸರು ಬೇಳೆ ಮತ್ತು ಸಾಸಿವೆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ಳೋಣ. ಕರಿಬೇವಿನ ಎಲೆನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೋಣ, ಅದನ್ನು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು. ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಹೆಸರು ಬೇಳೆ ಎಲ್ಲ ಸೀದೋಗುತ್ತೆ, ಈರುಳ್ಳಿನೂ ಸೀದೋಗುತ್ತೆ, ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ತಿನ್ನು ನೋಡೋಣ. ಸಾಲ್ಟ್ ಸಾಲಿಲ್ಲ ಅಂದರೆ ಬೇಕಾದರೆ ನಾವು ಮತ್ತೆ ಆ್ಯಡ್ ಮಾಡ್ಕೋಬೋದು. ಈಗ ಗ್ರೇಟೆಡ್ ಕೋಕೋನಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದಂತಹ ಹೀರೆಕಾಯಿನೂ ಸಹ ಹಾಕ್ಕೊಳ್ಳೋಣ. ಇದು ಇನ್ನೊಂದ್ಸರಿ ಹೇಳ್ತೀನಿ, ಎಳೆ ಹೀರೆಕಾಯಲ್ಲಿ ಮಾತ್ರ ಚೆನ್ನಾಗಾಗೋದು, ಬಲ್ತಿದ್ರೆ ಹೀರೆಕಾಯಿ ಚೆನ್ನಾಗಾಗೋದಿಲ್ಲ. ಮತ್ತು ಹೀರೆಕಾಯಿನ ಟೇಸ್ಟ್ ಮಾಡಿ ನೋಡಿ, ಟೇಸ್ಟ್ ಏನಾದರೂ ಕಹಿ ಬಂತು ಅಂದರೆ ಅದರಲ್ಲಿ ಹೀರೆಕಾಯಿ ಕೋಸಂಬರಿ ಚೆನ್ನಾಗಾಗೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿನ ಆ್ಯಡ್ ಮಾಡಿ ಮತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಹೀರೆಕಾಯಿ ಕೋಸಂಬರಿ ಸಹ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಹ ನೀವು ಮನೇಲಿ ಮಾಡಿ ನೋಡಿ. 3 ಸಹ ಈಸಿ ರೆಸಿಪಿ, ನೀವು ಡಯೆಟಲ್ಲಿದ್ದರೂ ಸಹ ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಡಯೆಟಲ್ಲಿರೋರು ರೈಸ್ ಐಟಮ್ಸ್ ಜಾಸ್ತಿ ತಿನ್ನೋದಿಲ್ಲ, ಅಂಥವ್ರಿಗೆ ಈ ರೆಸಿಪಿ ತುಂಬ ಯೂಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ರೈಸ್ ನೀವು ಈ ಥರ ಮಾಡ್ಕೋಬೋದು, ಹಾಗಾಗಿ ನೀವು ಈ ಥರ ಕೋಸಂಬರಿಗಳನ್ನ ಮಾಡಿಕೊಂಡು ತಿನ್ಬೋದು. ಮತ್ತು ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆಲ್ಲ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.